ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ಸ್ನೇಹಿತರೆ, ಪಿಎಸ್ಐ 545 ನ ರೀ ಎಕ್ಸಾಮ್ ಇವತ್ತಿನ ದಿನ ನಡೆದಿದೆ ಸ್ನೇಹಿತರೆ. ಅದರ ಕೀ ಉತ್ತರವನ್ನ ನಿಮ್ಗೆ ಬೇಗ ತಲುಪಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಇದು ಅಧಿಕೃತ ಕೀ ಉತ್ತರವಲ್ಲ, ಅಧಿಕೃತ ಕೀ ಉತ್ತರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಾನೇ ಅಂತಿಮವಾಗಿ ಬರುತ್ತೆ. ಸೊ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೂಡ ಅವಕಾಶವನ್ನ ಕೊಡ್ತಾರೆ. ಸೊ ಇವತ್ತಿನ ದಿನದಲ್ಲಿ ಸೊ ಯಾರು ಪಿಎಸ್ಐ ಎಕ್ಸಾಮ್ ನ ಬರ್ದ್ ಬಂದಿದ್ದಾರೆ ಹಾಗೂ ಮುಂದಿನ ಪಿಎಸ್ಐ ಆಕಾಂಕ್ಷಿಗಳೇನಿದ್ದಾರೆ, ಸೊ ಅವರಿಗೆ ಯಾವ ತರ ಪೇಪರ್ ಇತ್ತು ಅಂತ ತಿಳ್ಕೊಳ್ಲಿಕ್ಕೆ, ಮತ್ತೆ ಯಾವ ಕೀ ಆನ್ಸರ್ಸ್ ಇರ್ಬೋದು ಅಂತ ತಿಳ್ಕೊಳ್ಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದೆ, ಸೊ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ. ಸೊ ಯಾರ್ಯಾರು ಹಾಗೆ ನೋಡ್ತಾ ಇದೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಅಚೀವರ್ಸ್ ಕೋಚಿಂಗ್ ಸಂಸ್ಥೆ ಶಿವಮೊಗ್ಗದಲ್ಲಿ 10 ವರ್ಷದಿಂದ ಉತ್ತಮ ಶಿಕ್ಷಣವನ್ನ ಕೊಡ್ತಾ ಇದೆ. ಸೊ ಈಗ ಮೊದಲನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಮೊದಲನೇ ಕ್ವಶನ್ ಏನಿದೆ, June 2023 ಡಿಆರ್ಡಿಒ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಸ್ನೇಹಿತರೆ, ಅಗ್ನಿ ಪ್ರೈಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಜವಾಹರಲಾಲ್ ನೆಹರು, ಜೋಸೆಫ್ ಟಿಟೋ ಮತ್ತು ಅಲಪ್ತ ಚಳವಳಿಯ ಸ್ಥಾಪಕ ಪಿತಾಮಹರು ಯಾರು ಅಂತ ಕೇಳಿದ್ದಾರೆ. ಸೊ ನಾನ್ ಅಲೈನ್ ಮೂವ್ಮೆಂಟ್ ಅಂತ ಏನ್ ಕರಿತೀವಿ. ಸೊ NIM ನ ಫೌಂಡರ್ಸ್ ನ ಕೇಳಿದ್ದಾರೆ. ಇಲ್ಲಿ ಸುಕಾರ್ನೋ ಇರ್ತಾರೆ, ಬಟ್ ಇಲ್ಲಿ ಸುಹಾರ್ತೋ ಕೊಟ್ಟಿದ್ದಾರೆ. ಸೊ ಇದಲ್ಲ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಗಮಾಲ್ ಅಬ್ದೆಲ್ ನಸೇರ್ ಆಗಿರುತ್ತೆ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಗಮಾಲ್ ಅಬ್ದೆಲ್ ನಸೇರ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಇಲ್ಲಿ ಒಂದು ಮ್ಯಾಥ್ಸ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಮ್ಯಾಥ್ಸ್ ದ ಫಾಲೋಯಿಂಗ್ ನೋಡಿ, ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ನಿಮಗೆ ಒಂದು ಗೊತ್ತಿದ್ರು ಕೂಡ ಉಳಿದಿದ್ದನ್ನೆಲ್ಲ ಕಂಡುಹಿಡಿಯಬಹುದು. ಸಿಟ್ರಿಕ್ ಆಮ್ಲ ಬಂದ್ಬಿಟ್ಟು ನಮಗೆ ಕಿತ್ತಲೆ ಹಣ್ಣಲ್ಲಿ ಸಿಗುತ್ತೆ, ಇನ್ನು ಒಮೆಗಾ 3 ಫ್ಯಾಟಿ ಆಮ್ಲ ಬಂದ್ಬಿಟ್ಟು ಅಗಸೆ ಬೀಜದಲ್ಲಿ ಸಿಗುತ್ತೆ. ಸೊ ಇಲ್ಲಿ 4 ಇರುವಂತದ್ದು ಏಕೈಕ ಆಪ್ಷನ್ ಇದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ನಿಮಗೆ ತಿಳಿದಿರಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವ ಸ್ಥಳದಲ್ಲಿ 2023 ಸಾಲಿನ G7 ಶೃಂಗಸಭೆ ಜರುಗಿತ್ತು ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಈ ಕ್ವಶನ್ ಒಂದು ಯುನಿಕ್ನೆಸ್ ಏನು ಅಂದ್ರೆ, ನಿಮ್ಗೆ ಎಲ್ಲರಿಗೂ ಕೂಡ ಜಪಾನ್ ಅಂತ ಗೊತ್ತಿರುತ್ತೆ, ಜಪಾನ್ ನ ಯಾವ ಪ್ಲೇಸ್ ಅಂತ ಗೊತ್ತಿರೋದಿಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ, ಹಿರೋಶಿಮಾ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಈ ಕೆಳಗಿನ ಯಾವ ಔಷಧಿಯನ್ನ ನಾರ್ಕೋ ಪರೀಕ್ಷೆಯಲ್ಲಿ ಬಳಸಲಾಗುತ್ತೆ ಸ್ನೇಹಿತರೆ? ನೀವು ಸುಳ್ಳು ಹೇಳ್ತಿರೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಪರ್ಮಿಷನ್ ತೆಗೆದುಕೊಂಡು ಈ ಪರೀಕ್ಷೆ ನಡೆಸಲಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೋಡಿಯಂ ಪೆಂಟಥಾಲ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತ್ತು ಅಂತ ಹೇಳ್ಬಿಟ್ಟು ಕ್ವಶನ್. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ದುಬೈ. ಇದು ಕರೆಂಟ್ ಅಫೇರ್ಸ್. ಸೊ ಸ್ನೇಹಿತರೆ, ಇದರಲ್ಲಿ ಬಂದಂತ ಒಂದು 18 ಕರೆಂಟ್ ಅಫೇರ್ಸ್ ಪ್ರಶ್ನೆ ಏನಿದೆ ಮತ್ತು ಕರೆಂಟ್ ಅಫೇರ್ಸ್ ಆಧಾರಿತ ಪ್ರಶ್ನೆಗಳೇನಿದೆ, ಸೊ ಎಲ್ಲವೂ ಕೂಡ ನಮ್ಮ ಅಚೀವರ್ಸ್ ಕೋಚಿಂಗ್ ಸೆಂಟರ್ ನ ಟೆಲಿಗ್ರಾಮ್ ಗುಂಪು ಏನಿದೆ, ಸೊ ಅದರಲ್ಲಿ ನಾವು ಪ್ರತಿದಿನವನ್ನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಬಂದಿದ್ವಿ. ಸೊ ಎಲ್ಲವೂ ಕೂಡ ನಮಗೆ ಪ್ರೂಫ್ ಸಮೇತ ನಾವು ನಿಮಗೆ ತೋರಿಸ್ತೇವೆ. ಸೊ ಎಲ್ಲವೂ ಕೂಡ ನಮ್ಮಲ್ಲಿ ಪ್ರಶ್ನೆಗಳಲ್ಲಿ ಆಗಿತ್ತು. ಸೊ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇದು ಯಾವುದರ ವಿಧಗಳಾಗಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇದು ಮೆಕ್ಕೆಜೋಳದ ವಿಧ ಆಗಿರುತ್ತೆ ಸ್ನೇಹಿತರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆಕ್ಕೆಜೋಳ. ಇನ್ನು ಈ ಕೆಳಗಿನ ಯಾವ ಬೆಟ್ಟದ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಅನ್ನು ರೂಪಿಸಿದೆ ಸ್ನೇಹಿತರೆ? ನೀವು ನೋಡ್ಕೋಬಹುದು. ಸೊ ಒಂದು ಹಿಂಗೆ ಬೆಟ್ಟ ಇದೆ ಅಂತ ಹೇಳಿದ್ರೆ, ಬೆಟ್ಟದ ಎಲ್ಲಾ ಕಡೆಯಿಂದನು ನದಿಯನ್ನ ಹರಿಬೇಕಾಗ್ತದೆ. ಸೊ ಇದನ್ನ ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಅಂತ ಕರಿತೀವಿ. ಸೊ ಆ ತರ ಒಂದು ರೇಡಿಯಲ್ ಡ್ರೈನೇಜ್ ಪ್ಯಾಟರ್ನ್ ಏನಿದೆ, ಸೊ ಅದು ಯಾವ ಬೆಟ್ಟಕ್ಕೆ ಎಕ್ಸಾಂಪಲ್ ಉದಾಹರಣೆ ಅಂತ ಹೇಳಿದ್ರೆ, ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಅಮರ್ಕಂಟಕ್ ಹಿಲ್ಸ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದ ಅಭಿವೃದ್ಧಿ ಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸಾ ವೆಂಟಿಲೇಟರ್ ಅಂದ್ರೆ ಪೋರ್ಟಬಲ್ ವೆಂಟಿಲೇಟರ್ ನ ಯಾವ್ದು ಮಾಡಿದ ಅಂತ ಹೇಳಿದ್ರು, ಅದಕ್ಕೆ ಹೆಸರೇನಂತಂದ್ರೆ ಪ್ರಾಣ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇನ್ನು ಕೆಳಗಿನ ಯಾವ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಏನಿದೆ, ಇದನ್ನ ಒಂದು ಪ್ರಕಟಣೆ ಮಾಡೋದು IMF ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ಬಿಟ್ಟು, ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತೆ. ಸ್ನೇಹಿತರೆ, ಕರ್ನಾಟಕ ಅರಣ್ಯ ಇಲಾಖೆಯು ಭಾರತ ವನ್ಯಜೀವಿ ಟ್ರಸ್ಟ್ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂಬಂಧಿಸಿದ ಅಪರಗಳನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ, ಹಾಕ್ ಸಿಸ್ಟಮ್ ಅಂತ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದನ್ನ ನಾವು ನಮ್ಮ ಕರೆಂಟ್ ಅಫೇರ್ಸ್ ನಲ್ಲಿ ಕೂಡ ಕೊಟ್ಟಿದ್ವಿ. ಸೊ ನೀವು ಟೆಲಿಗ್ರಾಮ್ ಗುಂಪಲ್ಲಿ ಹೋಗಿ ಹಾಕ್ ಅಂತ ಸರ್ಚ್ ಮಾಡಿದ್ರೆ ಕೂಡ ನಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಟೈಪ್ ಮಾಡಿರೋದು ನಿಮ್ಗೆ ಸಿಗುತ್ತೆ. ಸೊ ಇದನ್ನು ಕೂಡ ನಮ್ಮ ಅಪ್ಡೇಟ್ ಮಾಡ್ತಾ ಇದ್ವಿ. ಸೊ ಎಲ್ಲಾ ಈ ರೀತಿ ಕರೆಂಟ್ ಅಫೇರ್ಸ್ ಪ್ರಶ್ನೆಯನ್ನು ಕೂಡ ನಮ್ಮ ಅಚೀವರ್ಸ್ ಅಕಾಡೆಮಿಯ ಟೆಲಿಗ್ರಾಮ್ ಮತ್ತು YouTube ಚಾನಲ್ ಅಲ್ಲಿ ಅಪ್ಡೇಟೆಡ್ ಆಗಿದೆ ಸ್ನೇಹಿತರೆ. ಇನ್ನು 16ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂದ್ರೆ 2026 ರಿಂದ 2031 ತನಕ. ಇನ್ನು ಥೈಲ್ಯಾಂಡ್ ಅತಿಥಿಯ ರಾಷ್ಟ್ರವಾದ ಕಿಂಗ್ಸ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ನ ವಿಜೇತರು ಯಾರು ಕೇಳಿದ್ದಾರೆ? ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಇರಾಕ್ ಆಗಿರುತ್ತೆ. ಇನ್ನು ವಿಶ್ವಕಪ್ ಹಾಕಿ ಟೂರ್ನಮೆಂಟ್ ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಹೇಳಿದ್ರೆ 9ನೇ ಸ್ಥಾನ ಪಡ್ಕೊಂಡಿರುತ್ತೆ ಭಾರತ ವಿಶ್ವಕಪ್ ಹಾಕಿಯಲ್ಲಿ. ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಸೊ ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಸೊ ಆರೋಗ್ಯದ ಹಕ್ಕು ಅಂದ್ರೆ ರೈಟ್ ಟು ಹೆಲ್ತ್ ವಿಧೇಯಕನ ಅಂಗೀಕರಿಸಿದೆ ಅಂದ್ರೆ ರಾಜಸ್ಥಾನ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ. ಸೊ ಇದು ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಖನಿಜವು ಆಕ್ಸೈಡ್ ಖನಿಜದ ಆಕ್ಸೈಡ್ ಮಡಿಕೆಗಳಲ್ಲಿ ನೇರಳ ಬಣ್ಣವನ್ನು ಕೊಡುತ್ತೆ? ಸೊ ಅಂದ್ರೆ ಯಾವ ಒಂದು
ಮಿನರಲ್ ನಿಮ್ಗೆ ಪಾಟ್ ಗಳಲ್ಲಿ ಪರ್ಪಲ್ ಕಲರ್ ಅನ್ನ ಕೊಡುತ್ತೆ ಅಂತ, ಮ್ಯಾಗ್ನೀಸ್ ಡೈಆಕ್ಸೈಡ್ MnO2 ಅಂತ ಕರಿತೇವೆ. ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ರಕ್ತದ ಗುಂಪನ್ನ ವರ್ಗೀಕರಣ ಮಾಡಿದವರು ಯಾರು ಅಂದ್ರೆ ಲ್ಯಾನ್ಸ್ ಸ್ಟೈನರ್, ನಿಮ್ಗೆ ಗೊತ್ತಿರುತ್ತೆ. ಇನ್ನು ಕಂಪ್ಯೂಟರ್ ಮೌಸ್ ಅನ್ನ ಕಂಡು ಹಿಡಿದವರು ಡಗ್ಲಸ್ ಇಂಗಲ್ಬರ್ಟ್, ನಿಮ್ಗೆ ಇದು ಕೂಡ ಗೊತ್ತಿರುತ್ತೆ. ಸೊ ಇದು ಈ ರೀತಿ ನೇರವಾದ ಪ್ರಶ್ನೆಗಳನ್ನ ನಾವು ಈ ಪತ್ರಿಕೆಯಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ಮುಂದಿನ ಪ್ರಶ್ನೆ ಇದೆ ನೋಡಿ, ಇಂಟರ್ನೆಟ್ ವ್ಯವಸ್ಥೆಯ ಕೆಳಗೆ ಯಾವ ತಂತ್ರಜ್ಞಾನ ಬಳಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಅದನ್ನ ಸರ್ಚ್ ಮಾಡಿದಾಗ ಬಸ್ ಮತ್ತು ಸ್ಟಾರ್ ಅಂತ ಬರುತ್ತೆ, ಬಟ್ ಸರಿಯಾದ ಉತ್ತರ ಬಂದ್ಬಿಟ್ಟು ಬಸ್ ಆಗಿರುತ್ತೆ. ಇನ್ನು ಫೈಬರ್ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗೋದಕ್ಕಿಂತ ಏನೊಂದು ಕರೀತಾರೆ ಅಂತ ಹೇಳ್ಬಿಟ್ಟು, ಇದನ್ನ ಅಟಿನಿಯೇಷನ್ ಅಂತ ಕರಿತೀವಿ. ಅಂದ್ರೆ ಇನ್ನೊಂದು ಆಪ್ಟಿಕಲ್ ಫೈಬರ್ ಇರುತ್ತೆ. ಸೊ ಇದರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸೆಲ್ಸ್ ತಿರ್ಬೇಕಲ್ಲ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ, ಬಟ್ ಅದರಲ್ಲಿ ಪವರ್ ಲಾಸ್ ಆಗುತ್ತೆ ಅಂತ ಹೇಳೋದಾದ್ರೆ, ಸೊ ಅದನ್ನ ಅಟಿನಿಯೇಷನ್ ಅಂತ ಕರಿತೀವಿ, ಅದನ್ನ ಕ್ಷೀಣಿಸುವಿಕೆ ಅಂತ ಕನ್ನಡದಲ್ಲಿ ಕರಿತೀವಿ. ಇನ್ನು 1967 ರಲ್ಲಿ ಕುವೆಂಪು ಅವರ ಆಯ್ಕೆಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಸರಿಯಾದ ಉತ್ತರ ರಾಮಾಯಣ ದರ್ಶನ, ಇದು ನಿಮಗೆ ಗೊತ್ತಿರುತ್ತೆ. ಇನ್ನು ಮಾನವ ಹೃದಯದ ಪೇಸ್ ಮೇಕರ್ ಅಂತ ಹೇಳ್ಬಿಟ್ಟು ಸೈನೋ ಏಟ್ರಿಯಲ್ ನೋಡ್ ಅನ್ನ ಕರಿತೇವೆ. ಸೊ ಇದು ನೇರವಾದ ಬಯಾಲಜಿ ಪ್ರಶ್ನೆ ಆಗಿತ್ತು. ಸೊ ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಸೂಸೈಡ್ ಬ್ಯಾಗ್ ಎಂದು ಕರೆಯಲ್ಪಡುವ ಪ್ರಾಣಿ ಕೋಶ ಯಾವುದು ಅಂದ್ರೆ ಲೈಸೋಸೋಮ್. ಇನ್ನು ಸ್ನೇಹಿತರೆ, ಬೋನಾಲ್ ಪಕ್ಷಿಧಾಮ ಎಲ್ಲಿದೆ ಅಂತ ಹೇಳಿದ್ರೆ ಅದು ಯಾದಗಿರಿಯಲ್ಲಿದೆ. ಇನ್ನು ಎಲಾನ್ ಮಸ್ಕ್ ಅವರು ಮಂಗಳ ಗ್ರಹಕ್ಕೆ ಕಳಿಸಲು ಸಿದ್ಧಪಡಿಸುವ ಪುನರ್ ಬಳಕೆಯ ಗಗನಯಾನ ವ್ಯವಸ್ಥೆಯನ್ನ ಸ್ಟಾರ್ಶಿಪ್ ಅಂತ ಕರೀತಾರೆ. ಇನ್ನು ಮಾಲಿಕ್ ಈ ಮೈದಾನ, ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಉಪಯೋಗ ಅಂತದ್ದು, ಮಧ್ಯ ವಿಶ್ವದ ಅತ್ಯಂತ ದೊಡ್ಡ ಫಿರಂಗಿ ವಿಜಯಪುರದಲ್ಲಿ ಇದೆ ಸ್ನೇಹಿತರೆ. ಸೊ ಇದು ನಿಮ್ಗೆ ತಿಳಿದಿರಲಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, 27ನೇ ಕ್ವಶನ್ ಗೆ ಬಂದಿದ್ದೀವಿ. ಸೊ ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನ ನಾಮ ನಿದರ್ಶನ ಮಾಡಬಹುದು ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯಸಭೆಗೆ 12 ಸದಸ್ಯರನ್ನ ಅವರು ನಾಮ ನಿದರ್ಶನವನ್ನ ಮಾಡಬಹುದು ರಾಷ್ಟ್ರಪತಿಯವರು ಅಂತ ಹೇಳ್ಬಿಟ್ಟು. ಮುಂದಿನ ಮ್ಯಾಸ್ಟರ್ ಫಾಲಿಂಗ್ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಗೆ ಗೊತ್ತು ರಿಟರ್ನ್ ಕೊಡುವಂತದ್ದು ಸೊ ಯಾವ್ದು ಅಂತ ಹೇಳ್ಬಿಟ್ಟು, ನಿಮ್ಗೆ ಅದು ಅನುಚ್ಛೇದ 226 ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಸೊ ಒಂದು ಗೊತ್ತಿದ್ರು ಕೂಡ ನಿಮ್ಗೆ ನೋಡಿ 4D ಅಂತ ಒಂದು ಗೊತ್ತಿದ್ರು ಕೂಡ ನೀವು ಸರಿಯಾದ ಉತ್ತರನ ಹೇಳ್ಬೋದು, ಆಪ್ಷನ್ ಎ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ಮ್ಯಾಸ್ಟರ್ ಫಾಲಿಂಗ್ ಅಲ್ಲಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಬಳಸ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ. ಇಲ್ಲೊಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದೆ, ಪರ್ಸನ್ ಇನ್ ನ್ಯೂಸ್ ಅನ್ನೋ ಕೆಟಗರಿಗೆ ಸೇರುತ್ತೆ. ಸೊ ದೊರೈಸ್ವಾಮಿ ಅಯ್ಯಂಗಾರ್ ಯಾವ್ದಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ವೀಣಾಗೆ ಸಂಬಂಧಿಸಿದ್ದಾರೆ. ಸೊ ಇನ್ನು ಕೆಳಗಿನ ಯಾವ ಅನುಚ್ಛೇದ ಸೊ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತಂದ್ರೆ ಇದು ಕೆ ಸರಿಯಾದ ಇದೆ ಸ್ನೇಹಿತರೆ. ಐ ಕೂಡ ರಾಜ್ಯದ ಹಣಕಾಸು ಆಯೋಗಕ್ಕೆ ಸಂಬಂಧ ಇದೆ. ಝೆಡ್ ಡಿ ಕೂಡ 243 ಜಿಲ್ಲಾ ಯೋಜನಾ ಸಮಿತಿಗೆ ಸಂರಚನೆಗೆ ಆಗಿದೆ. ಬಟ್ ಈ 243F ಏನಿದೆ ಸ್ನೇಹಿತರೆ, ಇದು ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬಾಕದ ಅರ್ಹತೆಗಲ್ಲ, ಇನ್ಸ್ಟೆಡ್ ಡಿಸ್ಕ್ವಾಲಿಫಿಕೇಶನ್ ಏನು ಪಂಚಾಯತ್ ಸದಸ್ಯರ ಅನರ್ಹತೆಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಇದು ತಪ್ಪಾಗಿದೆ, ಹಾಗಾಗಿ ಇದು ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಇನ್ನು ಭಾರತದ ಸಂವಿಧಾನದ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು DPSP ಅಂತ ಹೆಂಗ್ ಕರಿತೀವಿ, ಇದನ್ನ ಐರ್ಲೆಂಡ್ ನಿಂದ ನಾವು ಎರವಲನ್ನ ಪಡೆದಿದ್ದೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ನೇರವಾಗಿದೆ. ಸೊ ಪಾಲಿಟಿ ಕ್ವಶನ್ಸ್ ಕೂಡ ನೀವು ಇಲ್ಲಿ ಗಮನಿಸಬಹುದು, ಬಹಳ ಸುಲಭವಾಗಿ ಕೇಳಲಾಗಿದೆ. ಸೊ ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು, ಸೊ ಇದಕ್ಕೆ ಜಸ್ಟಿಸ್ ಭಗವತಿ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಓದಿರ್ತೀರಾ ಇದನ್ನ. ಸೊ ಇದೊಂದು ಫೇಮಸ್ ಪ್ರಕರಣ ಇರುತ್ತೆ ಸ್ನೇಹಿತರೆ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಸೊ ಇಲ್ಲೊಂದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ, ಮಾರಾಟ ತೆರಿಗೆ, ಆದಾಯ ತೆರಿಗೆ ಮೇಲಿನ ಸರ್ಚಾರ್ಜ್ ಮತ್ತು ಸೆಸ್ ಚಾರ್ಜ್ ಅಂತ ಹೇಳ್ಬಿಟ್ಟು. ಎಷ್ಟು ಕೃಷಿ ಆದಾಯ ಹೊರತುಪಡಿಸಿದ ಆದಾಯ ತೆರಿಗೆ, ರೈಲು ದರಗಳು ಮತ್ತು ಸರಕುಗಳು ಸಾಗಣೆ ಮೇಲೆ ವಿಧಿಸುವ ತೆರಿಗೆ ಅಂತ ಹೇಳ್ಬಿಟ್ಟು. ಸರಿಯಾದ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ C ಆಗಿರುತ್ತೆ ಸ್ನೇಹಿತರೆ. ಸೊ ಅಂದ್ರೆ ಮೊದಲನೇ ಮಾರಾಟ ತೆರಿಗೆ ಏನಿದೆ ಇದಕ್ಕೆ ಕೇವಲ ರಾಜ್ಯಗಳಿಂದ ಮಾತ್ರ, ಇನ್ನು ನಿಮ್ಗೆ ಆದಾಯ ತೆರಿಗೆ ಮೇಲಿನ ಸಚಾರ್ಜ್ ಇದು ಕೇವಲ ಕೇಂದ್ರದ ಮಾತ್ರ. ಸೊ ಈ ರೀತಿ ನಿಮ್ಗೆ ಒಂದೆರಡು ಗೊತ್ತಿತ್ತು ಅಂದ್ರೂ ಕೂಡ ನೀವು ಸರಿಯಾದ ಉತ್ತರವನ್ನ ಗಮನಿಸಬಹುದು, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ C ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಇದು ಕೂಡ ನಿಮ್ಗೆ ಮ್ಯಾಸ್ ಆಫ್ ಫಾಲೋಯಿಂಗ್ ರೀತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಒಂದು ಗೊತ್ತಿದ್ರು ಕೂಡ ಕಂಡುಹಿಡಿಯಬಹುದು ಸ್ನೇಹಿತರೆ, ಕಾನೂನು ಮತ್ತು ವ್ಯವಸ್ಥೆ ಏನಿದೆ. ಸೊ ಇದು ರಾಜ್ಯ ಪಟ್ಟಿಗೆ ಬರುತ್ತೆ. ಇನ್ನು ಮದುವೆ ಮತ್ತು ಅಂದ್ರೆ ಮ್ಯಾರೇಜ್ ಮತ್ತು ಡಿವೋರ್ಸ್ ಏನಿದೆ, ಸೊ ಇದು ನಿಮ್ಗೆ ಸಮವರ್ತಿ ಅಂದ್ರೆ ಕನ್ಕರೆಂಟ್ ಪಟ್ಟಿಗೆ ಬರುತ್ತೆ. ಇನ್ನು ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿನೇಷನ್ ಅಂತ ಏನ್ ಕರಿತೀವಿ ಇದು ಕೇಂದ್ರ ಪಟ್ಟಿಗೆ ಬರುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ C ಆಗಿರುತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡಿ, ಈ ಕೆಳಗಿನ 3 ಚಿತ್ರಗಳನ್ನ ನೀಡಿದ್ದು ಅವುಗಳ ಸ್ನಾತಕ ಪದವೀಧರರು, ಸ್ನಾತಕೋತ್ತರ ಪದವೀಧರರು ಮತ್ತು ಅಧಿಕಾರಿ ಪ್ರತಿನಿಧಿಸುತ್ತೆ. ಇವುಗಳಲ್ಲಿ ಯಾವ ಭಾಗವು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳು ಅಧಿಕಾರಿಗಳನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇಲ್ಲಿ ಒಂದು ಸರ್ಕಲ್ ಸ್ನಾತಕ ಪದವೀಧರರು, ಇನ್ನೊಂದು ಸರ್ಕಲ್ ಸ್ನಾತಕೋತ್ತರ ಪದವೀಧರರು, ಇನ್ನೊಂದು ಸರ್ಕಲ್ ಅಧಿಕಾರಿಗಳನ್ನ ಗುರುತಿಸಿದ್ರೆ ಇವು ಮೂರಕ್ಕೂ ಹೊಂದುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇಲ್ಲಿ ನೋಡಿ G ಇದೆ. ಸೊ ಈ G ಸ್ನಾತಕ ಪದವೀಧರನೂ ಹೌದು, ಸ್ನಾತಕೋತ್ತರ ಪದವೀಧರನೂ ಹೌದು, ಅಧಿಕಾರಿನೂ ಕೂಡ ಹೌದು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ A G ಆಗಿರ್ತದೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ.
ಸ್ನೇಹಿತರೆ ಈ ಕೆಳಗೆ ನೀಡಲಾದ ಚಿತ್ರಗಳ ಸರಣಿಯಲ್ಲಿ ತಾರ್ಕಿಕವಾಗಿ ಪೂರ್ಣಗೊಳಿಸಲು ಪ್ರಶ್ನೆಯಲ್ಲಿ ಯಾವ್ದು ಬರ್ಬೋದು ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇದು ನಾನು ಯಾಕೆ ಬೇಗ ಬೇಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನಾನು ಜಸ್ಟ್ ಕೀ ಆನ್ಸರ್ಸ್ ಅನ್ನ ಹೇಳ್ತಾ ಇದ್ದೀನಿ, ನಾವು ಇದನ್ನ ವಿವರಣಾತ್ಮಕವಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಕೀ ಆನ್ಸರ್ ನ ಮಾರ್ಕ್ ಮಾಡ್ಕೊಳ್ಳುವಂತವ್ರು ಸೊ ಇದನ್ನ ನೋಡಿ ಅಂತ ಹೇಳ್ತಾ. ಸೊ ಮುಂದೆ ನೋಡಿ, ಒಂದು ವೇಳೆ ಗಿಳಿಯು ನವಿಲಾಗಿತ್ತು ಅಂದ್ರೆ, ಅಂದ್ರೆ ಗಿಳಿ ನವಿಲಾಗಿತ್ತು ಅಂದ್ರೆ ಹಾಗೆ ನವಿಲನ್ನ ಗುಬ್ಬಿ ಅಂತ ಕರಿದ್ರೆ, ನವಿಲನ್ನ ಏನಂತ ಕರೀತಾರೆ, ಗುಬ್ಬಿ ಅಂತ ಕರೆದ್ರೆ, ಹಾಗೆ ಗುಬ್ಬಿಯನ್ನ ಪಾರಿವಾಳ ಅಂತ ಕರೆದ್ರೆ, ಮತ್ತು ಪಾರಿವಾಳವನ್ನ ಗುಬ್ಬಿ ಅಂತ ಕರೆದ್ರೆ, ಹಾಗಾದ್ರೆ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಅಂತ. ಸೊ ನವಿಲ್ ಆಗಿರುತ್ತೆ. ಸೊ ನವಿಲ್ದು ಗುಬ್ಬಿ ಅಂತ ಕರೀತಾರೆ, ಗುಬ್ಬಿನ ಪಾರಿವಾಳ ಅಂತ ಕರೀತಾರೆ, ಪಾರಿವಾಳನ ಗುಬ್ಬಿ ಅಂತಾನೆ ಕರೀತಾರೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ, ಗುಬ್ಬಿ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಸೊ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಒಂದು ಅರ್ಥಪೂರ್ಣ ಪದವಾಗಿಸುವ ಸಂಖ್ಯೆಗಳ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ನಿಮಗೆ ಇದು ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಅನ್ನ ನಾವು ಸರಿಯಾಗಿ ಹೊಂದಿಸಿದ್ರೆ ಅದು ಕಂಪ್ಲೇನ್ ಅಂತ ಹೇಳ್ಬಿಟ್ಟು ಒಂದು ಅರ್ಥ ಪೂರ್ಣ ಪದ ಆಗುತ್ತೆ. ಇನ್ನು ಕೆಳಗಿನಲ್ಲಿ ತಾರ್ಕಿಕವಾಗಿ ಒಂದು ವ್ಯವಸ್ಥೆಗೊಳಿಸಿರುವಂತದ್ದು ಯಾವುದು ಅಂತ ಹೇಳಿದ್ರೆ, ನಿಮ್ಗೆ ಮೊದಲನೇದು ಮೊಟ್ಟೆ ಇರುತ್ತೆ, ನಂತರದಲ್ಲಿ ಲಾರ್ವಾ, ಅದಾದ್ಮೇಲೆ ಪೂಪ, ಅದಾದ್ಮೇಲೆ ಅಡಲ್ಟ್ ಅಂತ ಹೇಳ್ಬಿಟ್ಟು. ಸೊ ದೊಡ್ಡದಾಗಿ ಆಗ್ತದೆ. ಸೊ ನಿಮ್ಗೆ ಆಪ್ಷನ್ ಎ ಸರಿಯಾದ ಉತ್ತರ. ಇನ್ನು ಒಂದು ದಿನದಲ್ಲಿ ಒಂದು ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸರಿಯಾದ ಉತ್ತರ ಬಂದ್ಬಿಟ್ಟು 22 ಆಗಿರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದೀರಾ ಅನ್ಕೊಳ್ತೀವಿ. ಸೊ ಆಲ್ರೆಡಿ ನಾವು 40 ಕ್ವಶನ್ಸ್ ಅನ್ನ ಬಿಡಿಸಿದ್ದೇವೆ. ಸೊ ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡಿ ಸ್ನೇಹಿತರೆ. ಈ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಉಮಾಳು ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚೆ ಬರ್ತಾರೆ, ಅರವಿಂದ್ ಅವರು 45 ನಿಮಿಷ ತಡವಾಗಿ ಬರ್ತಾರೆ. ಸೊ ಅರವಿಂದ್ ತಲುಪಿದಾಗ 30 ನಿಮಿಷಗಳ ನಂತರ 11 ಗಂಟೆಗೆ ಮುಗಿಯುತ್ತೆ. ಸೊ ಅರವಿಂದ್ ಅವರು ತಪ್ಪಿದಾಗ 10:30 ಆಗಿರುತ್ತೆ. ಸೊ ನಾವು ಆ ರೀತಿ ಮಾಡ್ತಾ ಹೋದಾಗ 45 ನಿಮಿಷ ಕಳೆದು ಅದಕ್ಕಿಂತ 30 ನಿಮಿಷ ಮುಂಚೆ ನೋಡೋದಾದ್ರೆ, ಸೊ 9:15 ಸರಿಯಾದ ಟೈಮ್ ಆಗಿರುತ್ತೆ. ಇನ್ನು ಮೂವರು ಸಹೋದರ ಸರಾಸರಿ ವಯಸ್ಸು 20 ಆಗಿರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಎಷ್ಟು ಅಂತ ಹೇಳಿದ್ರೆ 12 ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಕೇವಲ ಆವರೇಜಸ್ ಆಗಿದೆ. ಸೊ ನಾನು ಕೀ ಆನ್ಸರ್ ಅಷ್ಟೇ ಹೇಳ್ತಿರೋದ್ರಿಂದ ನಿಮಗೆ ಅದನ್ನ ಬಿಡಿಸ್ಲಿಕ್ಕೆ ಹೋಗ್ತಾ ಇಲ್ಲ, ನೇರವಾಗಿ ಉತ್ತರವನ್ನ ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ 340 ಮೀಟರ್ಗಳಷ್ಟು ಸುತ್ತಳೆತ್ತಿರುವ ಒಂದು ಆಯತಾಕಾರದ ಫ್ಲಾಟ್ ನ ಸುತ್ತು 1 ಮೀಟರ್ ಅಗಲದ ಬೇಲೆಯನ್ನ ಪ್ರತಿ ಚದರ ಮೀಟರ್ಗೂ 10 ರೂಪಾಯಿ ಅಂತೂ ಹಾಕಲು ತಗಲುವ ವೆಚ್ಚವೆಷ್ಟು ಅಂದ್ರೆ 3,400 ರೂಪಾಯಿ ಆಗಿರುತ್ತೆ. ನೀವು ಕೆಳಗಡೆ ಎಷ್ಟು ತ್ರಿಭುಜಗಳಿದಾವೆ ಅಂತ ಹೇಳಿದ್ರೆ 28 ಆಗಿರುತ್ತೆ. ಸೊ ನೀವು ನೋಡಿರ್ಬೋದು, ಸೊ ಇದು 1ರಲ್ಲಿ 8 ಇರುತ್ತೆ. ಸೊ 8 24 ಆಗುತ್ತೆ. ಸೊ ಅದಾದ್ಮೇಲೆ ಇದು 25 26 27 ದೊಡ್ಡದು 28. ಸೊ ಈ ರೀತಿ ನೀವು ಇದನ್ನ ಬಿಡಿಸ್ಕೋಬಹುದು. ಸೊ ನಿಮ್ಗೆ ಗೊತ್ತಿರುತ್ತೆ. ಸೊ ನಮ್ಮ ಅಚೀವರ್ಸ್ ಬ್ಯಾಂಕಿಂಗ್ ಚಾನಲ್ ಅಲ್ಲಿ ನೀವು ನೋಡಿದ್ರೆ ಹಲವಾರು ಈ ರೀತಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದಾರೆ. ಸೊ ಸ್ನೇಹಿತರೆ, 45ಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ, ಅಂದ್ರೆ 18% ಆಫ್ ಅಂದ್ರೆ ಮಲ್ಟಿಪ್ಲಿಕೇಶನ್. ಸೊ 609 ಪ್ಲಸ್ 27.5% ಆಫ್ 450. ಸೊ ಹಾಗಾದರೆ ಸರಿಯಾದ ಉತ್ತರ ಎಷ್ಟು ಅಂತ ಹೇಳ್ಬಿಟ್ಟು, ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 233 ಆಗಿರುತ್ತೆ. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು 233 ಆಗಿರುತ್ತೆ ಸ್ನೇಹಿತರೆ. ಇನ್ನು 46ನೇ ಪ್ರಶ್ನೆ ನೋಡೋದಾದ್ರೆ, ಈ ನಗಿಟ್ಟಿನಲ್ಲಿ ಹೊಂದಿಸಿ ಬರೀರಿ ಅಂತ ಹೇಳ್ಬಿಟ್ಟು, ಸ್ನೇಹಿತರೆ ಈ ತರ ಕ್ವಶನ್ ನೀವು ಹೆಂಗ್ ಮಾಡ್ಕೊಬೇಕಂದ್ರೆ, ಫಸ್ಟ್ ನೀವು ಎಲ್ಲಾ ಕಡೆನು ಎಫ್ ಇದೆಯಾ, ಸೊ ಎಫ್ ಅನ್ನ 5 ಸರಿ ಬರ್ಕೋಬೇಕಾಗತ್ತೆ. ನೆಕ್ಸ್ಟ್ ಇ ಇದೆಯಾ, ಸೊ ಎಲ್ಲದೂ ಕೂಡ ಇ ಬರ್ಕೋಬೇಕಾಗತ್ತೆ. ನಂತರದಲ್ಲಿ ನೀವು ಅಕ್ಷರಗಳನ್ನ 3ನೇ ಅಕ್ಷರಗಳನ್ನ ನೋಡ್ತಾ ಹೋದ್ರೆ, ಸೊ ಅದ್ರಲ್ಲಿ ಯಾವ್ದು ಬೇಗ ಬರುತ್ತೋ ಅದನ್ನ ಬರ್ಕೋಬೇಕಾಗತ್ತೆ. ಸೊ ಮೊದಲನೇದು ನಿಮಗೆ ಎ ಬರುತ್ತೆ, ನಂತರದಲ್ಲಿ ಎ ಇರೋದು 2 ಇದೆ. ಸೊ ಎ ಇರೋದನ್ನ 2 ಸರಿ ಬರ್ಕೊಳ್ಳಿ. ಸೊ ಈ ರೀತಿ ನೀವು ಮಾಡ್ಕೊಂಡು ನೀವು ಅದನ್ನ ಕರೆಕ್ಟ್ ಆಗಿ ನೋಡಿದಾಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ತಾ ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಇದರಲ್ಲಿ ಯಾವ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಇದರಲ್ಲಿ ಮೊದಲನೇದೇ ತಪ್ಪು ಕೊಟ್ಟಿದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ, ಇದು 1992 ಸ್ಥಾಪನೆ ಆಗಿತ್ತು. ಸೊ ಆಪ್ಷನ್ ಎ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ನಾವು ಗುರುತಿಸಿದೀವಿ. ಇನ್ನು SDG ಗೋಲ್ಸ್ ನ ಕೇಳಿದ್ದಾರೆ. ಇದರಲ್ಲಿ ಕುಡಿಯೋ ನೀರು ಎಷ್ಟನೇ ಗೋಲಿಗೆ ಬರುತ್ತೆ ಅಂದ್ರೆ SDG ಗೋಲ್ 6 ಗೆ ಬರುತ್ತೆ. ಸೊ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ ಅಂತ ಹೇಳ್ಬಿಟ್ಟು ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನೋಡಿ, ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಡ್ಯಾಶ್ ಅವರ ಅವಧಿಯಲ್ಲಿ ಮೈಸೂರಿನ ಸುವರ್ಣ ಯುಗ ಅಂತ ಕರೀತಾರೆ. ನಮ್ಮ ಮನ್ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಕೇಳ್ತಾರೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಮುಳ್ಳಂಗಿರೆ ಬಿಟ್ಟೆಗಳು ಯಾವ ಪಶ್ಚಿಮ ಘಟ್ಟಕ್ಕೆ ಸೇರತ್ತೆ ಅಂತ ಅಂದ್ರೆ ಚಂದ್ರದ್ರೋಣಕ್ಕೆ ಸೇರುತ್ತೆ, ನಿಮಗೆ ಗೊತ್ತಿರುತ್ತೆ. ಇನ್ನು ಶುಭಂ 30 ಕಿಲೋಮೀಟರ್ ಪ್ರತಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ನಡೆಯುತ್ತಾನೆ. ಹಾಗೆ ಉಳಿದ 40 ಕಿಲೋಮೀಟರ್ಗಳನ್ನ 5 ಗಂಟೆಗಳಲ್ಲಿ ಕೂರಿಸ್ತಾನೆ. ಇಲ್ಲಿ ನೋಡಿ, ಒಂದ್ ಕಡೆ ಕಿಲೋಮೀಟರ್ ಕೊಟ್ಟರೆ, ಇನ್ನು ಕೊಟ್ಟರೆ ಟೈಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಂಪೂರ್ಣ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಅದನ್ನ ಲೆಕ್ಕವನ್ನ ಮಾಡಿದ್ರೆ ನಿಮ್ಗೆ 7
ಏಳು ಕಿಲೋಮೀಟರ್ ಪರ್ ಪ್ರತಿ ಘಂಟೆಗೆ ಅಂತ ಹೇಳ್ಬಿಟ್ಟು ಸರಿ ಅದು ತರ ಬರುತ್ತೆ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಡೆಲ್ಲಿ ಪದದಲ್ಲಿ ಇರುವಂತಹ ಎಷ್ಟು ಅರೇಂಜ್ ಮಾಡಬಹುದು ಅಂದ್ರೆ ಇದು ಫ್ಯಾಕ್ಟೋರಿಯಲ್ ಡೈರೆಕ್ಟ್ ತೆಗೆದ್ರೆ ನಿಮ್ಗೆ 120 ಬರುತ್ತೆ. ಇನ್ನು ಒಂದು ವೇಳೆ ರೀಟಾಳು ಸೀತಾಳ ಪಶ್ಚಿಮದಲ್ಲಿ ಇದ್ದಾರೆ. ಸೊ ನೋಡಿ, ರೀಟಾ ಏನಿದ್ದಾಳೆ ಇವಳು ಸೀತಾದು ಪಶ್ಚಿಮದಲ್ಲಿದ್ದಾಳೆ, ಹಾಗೆ ಕೀರ್ತಿಯು ಸೀತಾಳ ಉತ್ತರಕ್ಕಿದ್ದಾಳೆ. ಸೊ ಕೀರ್ತಿ ಏನಿದ್ದಾಳೆ ಅವಳು ಸೀತಾಳದ ಉತ್ತರಕ್ಕಿದ್ದಾಳೆ. ಹಾಗಾದ್ರೆ ಕೀರ್ತಿಯು ರೀಟಾಳಿಗೆ ಸಂಬಂಧದ ಯಾವ ದಿಕ್ಕಿನಾಳೆ ಅಂದ್ರೆ ಕೀರ್ತಿ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ರೀಟಾಳ್ಗೆ ಯಾವ ದಿಕ್ಕಿನಲ್ಲಿ ಇದ್ದಾಳೆ ಅಂತ. ಸೊ ನೀವು ಯಾವ ದಿಕ್ಕಾದಂತ ನೋಡಿದ್ರೆ ಇದು ಈಶಾನ್ಯ, ನಾರ್ತ್ ಈಸ್ಟ್ ಬರ್ತದೆ, ಈಶಾನ್ಯ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಹೃದಯನ ಫುಲ್ ಫಾರ್ಮ್ ಕೇಳಿದ್ದಾರೆ. ಸೊ ಹೃದಯನ ಫುಲ್ ಫಾರ್ಮ್ ಬಂದ್ಬಿಟ್ಟು ನ್ಯಾಷನಲ್ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂಡ್ ಅಗ್ಯುಮೆಂಟೇಷನ್ ಯೋಜನಾ ಅಂತ ಹೇಳ್ಬಿಟ್ಟು. ಸೊ ಇದು ನಿಮಗೆ ಗೊತ್ತಿದೆ, ಇಲ್ಲಿ ನ್ಯಾಷನಲ್ ಅಂತ ಏನ್ ಕೊಟ್ಟಿಲ್ಲ. ಸೊ ಹೃದಯ ಅಂತ ಅಂದ್ರೆ ನೀವು ಅದನ್ನ ತಿಳ್ಕೊಬೇಕಾಗತ್ತೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಈ ಕೆಳಗಿನಲ್ಲಿ ಯಾವುದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಎನ್ ಎ ಪಿ ಸಿ ಸಿ ಏನಿದೆ ಹೆಸರಿನ ರಾಷ್ಟ್ರೀಯ ಮಿಷನ್ ಅಡಿ ಬರೋದಿಲ್ಲ ಅಂದ್ರೆ ಪವನ್ ಶಕ್ತಿ ಮಿಷನ್ ಇದರಲ್ಲಿ ಅಡಿಯಲ್ಲಿ ಬರೋದಿಲ್ಲ. ಸೊ ಇನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ವರದಿ 2021-22 ಎಚ್ ಡಿ ಐ ಬಗ್ಗೆ ಕೇಳಿದ್ದಾರೆ. ಸೊ ಇದರಲ್ಲಿ ಭಾರತದ ಸ್ಥಾನ ಎಷ್ಟಿತ್ತು ಅಂತ ಕೇಳಿದ್ರೆ 132ನೇ ಸ್ಥಾನ. ಸೊ ನೀವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, 2021, 2022, 2023 ಕರೆಂಟ್ ಅಫೇರ್ಸ್ ಅನ್ನ ಕೂಡ ಇಲ್ಲಿ ಕವರ್ ಮಾಡಿದ್ದಾರೆ. ಇನ್ನು ನ್ಯಾಕೋ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಬಿಟ್ಟಿರುವ ವರದಿ ಪ್ರಕಾರ ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಅತಿ ಹೆಚ್ಚು ಮೊದಲನೇ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂತ ಹೇಳಿದ್ರೆ ನಾಗಾಲ್ಯಾಂಡ್ ಸ್ನೇಹಿತರೆ. ಇನ್ನು ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಅನಿಮಿಯ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮ ಚಾಲನೆ ನೀಡಿತ್ತು. ಅದು ಎಷ್ಟು ಒಳಗೆ ಮುಗಿಸೋ ಗುರಿ ಹೊಂದಿದೆ ಅಂದ್ರೆ 2025. ಇನ್ನು ಕಾವೇರಿ ನದಿಯ ಬಂಗಾಳ ಕೊಲ್ಲಿಯನ್ನ ಎಲ್ಲಿ ಸೇರಿಸುತ್ತೆ ಅಂತ ಅಂದ್ರೆ ಪೂಂಪೋಹಾರ್ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಸಮಯವನ್ನೇ ವ್ಯರ್ಥ ಮಾಡೋದು ಬೇಡ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಆಗಸ್ಟ್ 15, 2022 ಭಾರತದ ಅತಿ ಉದ್ದವಾದ ಮತ್ತು ಭಾರವಾದ ಸರಕು ಸಾಗಾಣಿಕಾ ರೈಲು ಸೂಪರ್ ವಾಸುಕಿ ಎಲ್ಲಿಂದ ಎಲ್ಲಿಗೆ ಯಾವ ಸ್ಥಳಕ್ಕೆ ಸಂಚಾರ ಮಾಡ್ತು ಅಂದ್ರೆ ಬಿಲಾ ಇಂದ ಕೋರ್ಬಾವರೆಗೆ. ಇನ್ನು 2022-23 ಆರ್ಥಿಕ ಸಮೀಕ್ಷೆಯ ಕ್ವಶನ್ ಕೇಳಿದ್ದಾರೆ. ಸೊ ಅದ್ರ ತಲಾದಾಯದ ಮುನ್ನಂದಾಜು ಎಷ್ಟಿತ್ತು ಅಂತ ಅಂದ್ರೆ 301,163 ಇತ್ತು. ಇನ್ನು ಕ್ವಿಟ್ ಇಂಡಿಯಾ ಚಳುವಳಿ ಸಮಯದಲ್ಲಿ ಒಬ್ಬ ಮಹಿಳಾ ನಾಯಕಿಯು ಭೂಗತ ರೇಡಿಯೋ ಸ್ಟೇಷನ್ ಅನ್ನ ಮೂಲಕ ಸುದ್ದಿ ಪ್ರಸಾರ ಮಾಡ್ತಿದ್ರು ಅಂದ್ರೆ ಅವರು ಅರುಣಾ ಆಸಫ್ ಅಲಿ ಆಗಿರ್ತಾರೆ. ಸೊ ನಿಮ್ಗೆ ಅರುಣಾ ಆಸಫ್ ಅಲಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಯಾರನ್ನು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಲಾಗಿದೆ ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಸ್ನೇಹಿತರೆ. ಸೊ ಇದು ನಿಮ್ಗೆ ಗೊತ್ತಿರುತ್ತೆ, ಕೆ ಜಯಪ್ರಕಾಶ್ ಹೆಗ್ಡೆ ಅಂತ ಹೇಳ್ಬಿಟ್ಟು. ಇನ್ನು 8 billion days ಅಂತ ಯಾವ್ದಕ್ಕೆ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ ನವೆಂಬರ್ 15, 2022. ಸೊ ನೀವೆಲ್ಲರೂ July 11 ಅಂತ ಹೇಳ್ಬಿಟ್ಟು ಇದಕ್ಕೆ ಟಿಕ್ ಹಾಕಿದ್ರೆ ಅದು ತಪ್ಪಾಗಿರುತ್ತೆ. ನವೆಂಬರ್ 15, 2022 ಘೋಷಣೆಯನ್ನ ಮಾಡಿದಂಥದ್ದು. ಸೊ ಇದ್ರ ಬಗ್ಗೆ ನಿಮ್ಗೆ ತಿಳಿದಿರ್ಲಿ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ನವೆಂಬರ್ 2023 ಭಾರತೀಯ ಮಹಿಳಾ ಹಾಕಿ ತಂಡವು ಯಾವ ದೇಶವನ್ನು ಸೋಲಿಸುವುದರ ಮೂಲಕ ಏಷ್ಯನ್ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ಗೆಲ್ತು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ಜಪಾನ್ ಆಗಿರುತ್ತೆ. ಸೊ ಇದು ನಿಮ್ಗೆ ತಿಳಿದಿರ್ಲಿ. ಇನ್ನು ಐಸಿಸಿ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಯಾದ ಭಾರತಪ್ಪ ಪ್ರತಿಮ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂದ್ರೆ ಡಯಾನಾ ಎಡುಲ್ಜಿ, ಇವ್ರಿಗೊತ್ತು ಸೀನಿಯರ್ ಪ್ಲೇಯರ್. ಸೊ ಇವ್ರಿಗೆ ಹಾಲ್ ಆಫ್ ಫೇಮ್ಗೆ ಸೇರಿಸಿದ್ರು. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇದು ಕೂಡ ಕರೆಂಟ್ ಅಫೇರ್ಸ್ ನಾವು ನಮ್ಮ ಕ್ಲಾಸ್ಗಳಲ್ಲಿ ಹೇಳಿದ್ವಿ. ಇನ್ನು ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಎನ್ಕೌಂಟರ್ ನಲ್ಲಿ ದೇಶದ ಸಲುವಾಗಿ ಪ್ರಾಣ ತ್ಯಾಗ ಮಾಡಿದ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ನಮ್ಮ ಕರ್ನಾಟಕದವರು. ಸೊ ಇವರು ದೇಶಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಅವರು ಯಾವ ಒಂದು ರೆಜಿಮೆಂಟ್ ಗೆ ಸೇರಿದ್ರು ಅಂತ ಹೇಳ್ಬಿಟ್ಟು ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 63 ರಾಷ್ಟ್ರೀಯ ರೈಫಲ್ಸ್ ಬಂದಿದ್ರು. ಸೊ ನಮ್ಮ ಕರ್ನಾಟಕದ ಹೆಮ್ಮೆ. ಸೊ ಇವ್ರನ್ನ ನಾವು ಕಳ್ಕೊಂಡ್ವಿ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವ್ರನ್ನ. ಸೊ ಅವ್ರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋದಾದ್ರೆ, ಸೊ ಇತ್ತೀಚೆಗೆ ಸಿಲ್ಕ್ಯಾರ ಸುರಂಗ ಏನು ನಮ್ಮ ಸಿಲ್ಕ್ಯಾರ ಟನಲ್ ಕೊಲಾಪ್ಸ್ ಆಯ್ತು. ಸೊ 41 ಜನ ಕಾರ್ಮಿಕರನ್ನ ಅದರಲ್ಲಿ ಬಂಧನ ಮಾಡಿತ್ತು. 17 ದಿನದಲ್ಲಿ ರಕ್ಷಣೆ ಮಾಡಿ ಹೊರ ತರಲಾಯಿತು. ಅದು ಯಾವ ಜಿಲ್ಲೆಯಲ್ಲಿ ಘಟಿಸಿತ್ತು ಅಂತ ಕೇಳ್ತಾರೆ. ಸೊ ಕೇಳ್ತಾ ಇದ್ದಾರೆ. ಸೊ ಅದು ಉತ್ತರ ಕಾಶಿಯಲ್ಲಿ ಘಟಿಸಿತ್ತು. ಇನ್ನು 28, 2021 ನ್ಯೂಜಿಲೆಂಡ್ನ ಹೊಸ ಪ್ರಧಾನಿ ಯಾರು ಅಂದ್ರೆ ಕ್ರಿಸ್ಟೋಫರ್ ಲಾಕ್ಸನ್. ಸೊ ಇದು ನಿಮ್ಗೆ ಕೂಡ ಗೊತ್ತಿರುತ್ತೆ. ಸೊ ಇದು ಕೂಡ ಕರೆಂಟ್ ಅಫೇರ್ಸ್. ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಮಾದಿ ಮುದುಗಲ್ ಯಾವ ನೃತ್ಯ ರೂಪದ ಪ್ರಖ್ಯಾತಿ ಪರಿಣಿತರು ಅಂತಂದ್ರೆ ಅದು ಅವರು ಒಡಿಸ್ಸಿ ನೃತ್ಯವನ್ನ ಮಾಡ್ತಿರ್ತಾರೆ. ಸೊ ನಿಮ್ಗೆ ಅದು ಗೊತ್ತಿರುತ್ತೆ. ಇನ್ನು ಸಾಗರದ ಆಳವನ್ನ ಅಳತೆ ಮಾಡುವ ಮಾಪನ ಯಾವುದು ಅಂದ್ರೆ ಪ್ಯಾಥೋಮೀಟರ್. ಇನ್ನು ಪ್ರಪ್ರಥಮವಾಗಿ ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಬಾಹ್ಯಾಕಾಶದ ನೌಕೆ ಯಾವುದನ್ನ ಅಂದ್ರೆ ಮ್ಯಾರಿನರ್ ಪೋಲ್ ಆಗಿರುತ್ತೆ. ಇನ್ನು ಚಂದ್ರಯಾನ 3 ಉಡಾಯಿಸಿದ ದಿನ ಕೇಳ್ತಾ ಇದ್ದಾರೆ, ತಲುಪಿದ ದಿನ ಅಲ್ಲ. ಸೊ ಉಡಾಯಿಸಿದ ದಿನ July 14, 2023, ತಲುಪಿದ ದಿನ August 23 ಅವತ್ತನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಕೂಡ ನಾವು ಅನೌನ್ಸ್ ಮಾಡಿದೀವಿ. ಸೊ ಇದ್ರ ಬಗ್ಗೆ ತಿಳಿದಿರ್ಲಿ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ, ಸೊ SBI ನ ಕೇಂದ್ರ ಕಚೇರಿ ಸೊ ನಿಮಗೆ ಮುಂಬೈನಲ್ಲಿ ಇದೆ. ಸೊ ನೀವು ಬೆಂಗಳೂರು ಅಂತ ಹಾಕಬಾರ್ದು. ಇನ್ನು ಕೆಳಗಿನ ಭಾರತದ ಅತ್ಯಂತ ದೊಡ್ಡ ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಯಾವುದು ಅಂತ ಹೇಳಿದ್ರೆ, ಸೊ ಅದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ್. ಬಟ್ ಇಲ್ಲಿ ರನ್ ಆಫ್ ಕಚ್ ಬರುತ್ತೆ ಗುಜರಾತ್ ನಲ್ಲಿ. ಸೊ ಆದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡೋಂಗಿಲ್ಲ, ರಾಜಸ್ಥಾನ್ ಆಗಿರುತ್ತೆ. ಯಾಕಂದ್ರೆ ಇದು ಜೌಗು ಪ್ರದೇಶ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅದು ಏನು ಡೆಸರ್ಟ್ ವೆಟ್ ಲ್ಯಾಂಡ್ ಅಂತ ಕರೆಯೋದ್ರಿಂದ ಸೊ ನಾವು ಇದು ಉಪ್ಪಿನಾಂಶ ಸಹಿತ ಜೌಗು ಪ್ರದೇಶ ಮಾತ್ರ ನೋಡ್ತಾ ಇದ್ದೀವಿ. ಇನ್ನು ಮುಂಬೈ ಹೈನಲ್ಲಿ ತೈಲವನ್ನು ಹೊರತೆಗೆಯಲು ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಪ್ಲಾಟ್ಫಾರ್ಮ್ ಯಾವುದು ಅಂದ್ರೆ
ಸಾಗರ್ ಸಾಮ್ರಾಟ್, ಇದನ್ನ ನಾವು ಕ್ಲಾಸ್ಗಳಲ್ಲಿ ಹೇಳಿದ್ವಿ. ಇನ್ನು ವಿಜಯ್ ತೆಂಡೂಲ್ಕರ್ ಅವರ ಜನಪ್ರಿಯ ನಾಟಕ ಯಾವ್ದು ಅಂದ್ರೆ ಶಕ್ಕರಂ ಬಿಂಡರ್. ಸೊ ಇದು ನಿಮಗೆ ಗೊತ್ತಿರ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಕೆಳಗಿನ ಯಾವುದು ಫೆರಸ್ ಲೋಹ ಆಗಿದೆ ಅಂತ ಹೇಳಿದ್ರೆ, ಫೆರಸ್ ನಿಮಗೆ ನಾನ್ ಫೆರಸ್ ಫೆರಸ್ ಮೆಟಲ್ಸ್ ಅಂತ ಹೇಳ್ಬಿಟ್ಟು ನೀವು ಓದಿರ್ತೀರಾ, ಮ್ಯಾಂಗನೀಸ್ ಸರಿಯಾದ ಉತ್ತರ. ಇನ್ನು ಸುಕನ್ಯಾ ಸಮೃದ್ಧಿ ಯೋಜನಾ ನೋಡಿ. ಸೊ ಇದರಲ್ಲಿ ನಿಮಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಉಳಿತಾಯ ಸಂಸ್ಥೆ ಇರಬೇಕಾಗುತ್ತೆ ಸ್ನೇಹಿತರೆ. ಯಾಕಂದ್ರೆ ನಿಮಗೆ ಭಾರತೀಯ ಎಲ್ಐಸಿ ಆಗಿಲ್ಲ, ನಬಾರ್ಡ್ ಇಲ್ಲ, ಯುನೈಟೆಡ್ ಟ್ರಸ್ಟ್ ಆಫ್ ಇಂಡಿಯಾ ಇಲ್ಲ. ಸೊ ಉಳಿತಾಯ ಸಂಸ್ಥೆನೇ ಇರಬೇಕಾಗ್ತದೆ. ಸೊ ಇದ್ರ ಸ್ವಲ್ಪ ಗೊಂದಲ ಇದೆ ಕ್ವಶನ್. ಸೊ ಅಧಿಕೃತ ಕ್ಯೂ ಉತ್ತರ ಬರೋದವರೆಗೂ ಇದನ್ನ ನೀವು ಗಮನಿಸಿ ಅಂತ ಹೇಳ್ತಾ, ಭಾರತ ಆಹಾರ ನಿಗಮ ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1964 ಅಂತ ಹೇಳ್ತಾ ಮುಂದಿನ ಪ್ರಶ್ನೆನ ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ವೈಸ್ರಾಯ್ಗಳನ್ನ ಕಾಲಾನುಕ್ರಮ ಕೇಳಿದರೆ. ಸೊ ಇತಿಹಾಸ ಪ್ರಶ್ನೆಗಳಲ್ಲಿ ಕಾಲಾನುಕ್ರಮ ಕೇಳುವಂತದ್ದು ಬಹಳ ಪ್ರಮುಖ. ಸೊ ನಿಮ್ಗೆ ಇಲ್ಲಿ ಒಂದು ಗೊತ್ತಿದ್ರು ಕೂಡ ನೀವು ಇದನ್ನ ಮಾಡಬಹುದು. ನಿಮಗೆ ಲಾರ್ಡ್ ಲಿನ್ಲಿತ್ಗೋ ಏನಿದಾರಲ್ಲ, ಇವ್ರು ಲಾಸ್ಟ್ ಅಂತ ನಿಮಗೆ ಗೊತ್ತಿತ್ತು ಅಂದ್ರೆ ಲಾಸ್ಟ್ ಇರೋದು ಇವ್ರ ಒಂದೇ ಆಪ್ಷನ್. ಸೊ ನಿಮಗೆ ಆಪ್ಷನ್ ಎ ಆಗುತ್ತೆ. ಇನ್ನು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಕರ್ನಾಟಕ ಇದೆ. ಸೊ ಇದು ನಿಮಗೆ ಗೊತ್ತು. ಸೊ ಇದಕ್ಕೂ ಒಂದಿಷ್ಟು ಜನಕ್ಕೆ ಗೊಂದಲ ಇದೆ, ತಮಿಳ್ನಾಡು ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ಕರ್ನಾಟಕ ಇರುತ್ತೆ. ಸೊ ಅಧಿಕೃತ ಕ್ಯೂ ಉತ್ತರ ಬಂದಾಗ ನೋಡೋಣ. ಸೊ ಇನ್ನು ಈಸ್ಟ್ ಇಂಡಿಯಾ ಕಂಪನಿಯ ಭಾರತ ಮೊದಲ ಆಧುನಿಕ ರೇಷ್ಮೆ ಜವಳಿ ಹೌರಾದಲ್ಲಿ ಇದೆ. ಇನ್ನು ಹಾಗೆ ಭಾರತದ ಕರೈ ಒಂಟೆ ಸಂತತಿ ಏನಿದೆ, ಇದು ಸಮುದ್ರ 3 ಕಿಲೋಮೀಟರ್ ಈಜಬಲ್ಲದು ಹೌದು, ಇದು ಮ್ಯಾಂಗ್ರೂಸ್ ಸಸ್ಯ ಪ್ರದೇಶ ಜೀವಿಸಬಲ್ಲದು ಹೌದು, ಈ ಕಡೆ ಜೀವಿಸುತ್ತೆ, ಆದರೆ ಇದು ಸಾಕ ಪ್ರಾಣಿ ಅಲ್ಲ, ಇದು ಡೊಮೆಸ್ಟಿಕೇಶನ್ ಮಾಡಕ್ಕಾಗಲ್ಲ. ಸೊ ಇದು ಕೂಡ ಹೌದು, ಯಾಕಂದ್ರೆ ಇದು ಎಂಡೆಮಿಕಲ್ ಇದೆ, IUCN ರೆಡ್ ಲಿಸ್ಟ್ ಅಲ್ಲಿ ಇದೆ. ಸೊ 1, 2, 3 ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಡಿ ಸರಿಯಾದ ಉತ್ತರ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಇಸ್ರೇಲ್ ಹಮಾಸ್ ಘರ್ಷಣೆಯ ಸಂದರ್ಭದಲ್ಲಿ ಭಾರತೀಯರನ್ನು ರಕ್ಷಕ ಆಪರೇಷನ್ ಹೆಸರು ಆಪರೇಷನ್ ಅಜಯ್, ನಿಮಗೆ ಗೊತ್ತಿದೆ ಇದನ್ನು ಕೂಡ ಸುದ್ದಿಯಲ್ಲಿ ನೋಡಿರ್ತೀರಾ. ಇನ್ನು ಮಹಾರಾಣಿ ರುದ್ರಮ್ಮದೇವಿ ವರಾಂಗಲ್ನ ಕಾಕತಿಯರು ದ ಆಪ್ಷನ್ ಇರ್ತಾರೆ. ಇನ್ನು ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂಡರ್ ಅರ್ಲಿ ಬ್ರಿಟಿಷ್ ರೂಲ್, ಈ ಬುಕ್ನ ಬರೆದವರು ಆರ್ಸಿ ದತ್ತ ಆಗಿರುತ್ತೆ. ಸೊ ಈ ರೀತಿ ಸುಲಭದ ಇತಿಹಾಸ ಕ್ವಶನ್ ಅನ್ನ ಕೇಳಿದ್ದಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ವಿಶ್ವ ವಿಶೇಷ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಭಾರತದ ಮೆಡಲ್ ಟ್ಯಾಲಿ ಎಷ್ಟು ಅಂತ ಕೇಳಿದ್ದಾರೆ, 202 ಆಗಿರುತ್ತೆ ಸ್ನೇಹಿತರೆ. ಇನ್ನು ಹಾರ್ವರ್ಡ್ ಲಾ ಸ್ಕೂಲ್ ನಲ್ಲಿ ಇತ್ತೀಚೆಗೆ ಯಾರಿಗೆ ಅವಾರ್ಡ್ ಫಾರ್ ದ ಗ್ಲೋಬಲ್ ಲೀಡರ್ಶಿಪ್ ನ ಡಿವೈ ನಮ್ಮ ಚೀಫ್ ಜಸ್ಟಿಸ್ ಡಿವೈ ಚಂದ್ರಚೂಡ್ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಹಾನರರಿ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದ ಏಕೈಕ ಭಾರತೀಯ ಸತ್ಯಜಿತ್ ರೇ ಆಗಿರ್ತಾರೆ. ಇನ್ನು ನಾಟೋದಿಂದ ಪಾಶ್ಚಿಮಾತ್ಯ ಒಕ್ಕೂಟದಲ್ಲಿ 31ನೇ ರಾಷ್ಟ್ರ ಸದಸ್ಯ ಯಾವುದು ಅಂದ್ರೆ ಫಿನ್ಲ್ಯಾಂಡ್. ಸೊ ಈ ರೀತಿ ನೇರವಾದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ನಾವು ಆಲ್ರೆಡಿ 90 ಕ್ವಶನ್ ತನಕ ಬಿಡಿಸಿದ್ದೇವೆ. ಸೊ ನಿಮಗೆ ಅನ್ಸಿರ್ಬೋದು ಪೇಪರ್ ತುಂಬಾ ಈಸಿ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನೋಡಿ, ಈ ಕೆಳಗಿನ 4 ರಾಷ್ಟ್ರಗಳಲ್ಲಿ ಗುಂಪಿಗೆ ಸೇರದ ಗುಂಪಿನಲ್ಲಿ ಯಾವುದು G20 ಸದಸ್ಯ ರಾಷ್ಟ್ರಗಳಾಗಿದೆ ಅಂದ್ರೆ ಅರ್ಜೆಂಟೀನಾ, ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ, ಟರ್ಕಿ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಅಂತಾರಾಷ್ಟ್ರೀಯ ಹುಲಿ ದಿವಸ ಯಾವತ್ತು ಅಂದ್ರೆ 29 ಜುಲೈ. ಇನ್ನು ನಮ್ಮ ಕರ್ನಾಟಕ ಇತಿಹಾಸದ ಪ್ರಶ್ನೆಗೆ ಹೇಳೋದಾದ್ರೆ, ಸೊ ನೋಡಿ ಕರ್ನಾಟಕ ಇತಿಹಾಸ ಪ್ರತಿಹಾರ ರಾಜದ ನಾಗಭಟ್ಟ 2 ಅನ್ನ ಸೋಲಿಸಿದ ರಾಷ್ಟ್ರಕೂಟದವರು ಯಾರು ಅಂತ ಹೇಳಿದ್ರೆ 3ನೇ ಗೋವಿಂದ ಸ್ನೇಹಿತರೆ. ಸೊ ಯಾಕಂತ ಹೇಳಿದ್ರೆ ಅವರ ತಂದೆ ಧ್ರುವ ಏನ್ ಮಾಡಿರ್ತಾರೆ, ಸೊ ನಾಗಭಟ್ಟ 2ನ ತಂದೆ ಏನಿರ್ತಾರೆ ವತ್ಸರಾಜ ಅಂತ ಹೇಳ್ಬಿಟ್ಟು, ಸೊ ಅವ್ರನ್ನ ಸೋಲಿಸಿರ್ತಾರೆ. ನಂತರದಲ್ಲಿ ಬಂದ 2ನೇ ನಾಗಭಟ್ಟವನ್ನ ಅವರ ಮಗ 3ನೇ ಗೋವಿಂದ ಸೋಲಿಸ್ತಾರೆ. ಸೊ ಇದನ್ನ ನೀವು ನಾನು ಝಾನ್ಸಿಯ ಕದನ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಇನ್ನು ಅಹಮದ್ ನಗರದ ನಿಜಾಂಶಾಹಿ ವಂಶದ ಸ್ಥಾಪಕ ಮಲ್ಲಿಕ್ ಅಹಮದ್ ಆಗಿರುತ್ತೆ. ಇನ್ನು ರಾಯಲ್ ಕಂಪ್ಯಾನಿಯನ್ ಆಫ್ ಆನರ್ ಅವಾರ್ಡ್ ಅನ್ನ ಸ್ವೀಕರಿಸಿದಂತವರು ಸಲ್ಮಾನ್ ರಶ್ದಿ ಆಗಿರ್ತಾರೆ. ಸೊ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸರಿಯಾಗಿ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಆದ್ರೆ, ನವೆಂಬರ್ 2015 ಉದ್ಘಾಟನೆಗೊಂಡ ಗಂಗಾ ನದಿಯ ಮೇಲಿರುವ ಭಾರತ ಮೊದಲ ಮಲ್ಟಿ ಮಾಡೆಲ್ ಟರ್ಮಿನಲ್ ಎಲ್ಲಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ 97ನೇ ಕ್ವಶನ್ ಸರಿಯಾದ ಉತ್ತರ ಬಂದ್ಬಿಟ್ಟು ವಾರಣಾಸಿ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತಿಳಿದಿರಲಿ. ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇದೊಂದು ಮ್ಯಾಥ್ ಫಾಲೋಯಿಂಗ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದ್ರಲ್ಲಿ ಒಂದು ಗೊತ್ತಾದ್ರೂ ಕೂಡ ನೀವು ಸರಿಯಾಗಿ ಹೇಳ್ಬೋದು. ಈಗ ನೋಡಿ, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ನಿಮಗೆ ಡೆಹ್ರಾಡೂನ್ ಅಲ್ಲಿ ಇದೆ ಅಂತ ಗೊತ್ತು. 3ಗೆ ಡಿ ಇರೋದು ಕೇವಲ ಒಂದು ಆಪ್ಷನ್. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಸೊ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ಮ್ಯಾಥ್ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಸೊ ನೋಡಿ, ಓರಿಯಂಟಾಲಜಿ ಏನಿದೆ, ಸೊ ಓರಿಯಂಟಾಲಜಿ ಅಂತ ಅಂದ್ರೆ ನಿಮ್ಗೆ ಪಕ್ಷಿಗಳ ಅಧ್ಯಯನ, ನಿಮ್ಗೆ ಗೊತ್ತಿರುತ್ತೆ. ಒಂದು ಗೊತ್ತಿದ್ರು ಕೂಡ ನೋಡಿ, 2ಗೆ ಡಿ ಇರುವಂತದ್ದು ಕೇವಲ ಒಂದು ಆಪ್ಷನ್. ಸೊ ಈ ರೀತಿ ನಿಮ್ಗೆ ಮ್ಯಾಥ್ ಫಾಲೋಯಿಂಗ್ ಕೂಡ ತುಂಬಾ ಸುಲಭವಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದು ಗೊತ್ತಿದ್ರು ಕೂಡ ನೀವು ಸರಿಯಾಗಿ ಉತ್ತರ ಮಾಡಬಹುದು. ಸೊ ಸ್ನೇಹಿತರೆ, PSI 545 ರೀ ಎಕ್ಸಾಮ್ ನ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಇದರಲ್ಲಿ ಕೊನೆಯ ಗವರ್ನರ್ ಯಾರು ಅಂತ ಹೇಳ್ಬಿಟ್ಟು ಸಿ ರಾಜಗೋಪಾಲಾಚಾರಿ. ಸೊ ಕನ್ಫ್ಯೂಸ್ ಮಾಡ್ಕೊಬಾರ್ದು ಬೌಟ್ ಮೆಂಟನಿಗೆ. ಸೊ ಭಾರತದ ಕೊನೆಯ ಗವರ್ನರ್ ಜನರಲ್ ಕೇಳಿದ್ದಾರೆ. ಸೊ ಸ್ನೇಹಿತರೆ, ಇದಾಗಿತ್ತು PSI 545 ಕೀ ಆನ್ಸರ್ ನ ಒಂದು ಕೀ ಉತ್ತರ ಆಗಿತ್ತು. ಸ್ನೇಹಿತರೆ, ಇದು ನಾನು ಹೇಳಿದಾಗ ಇದು ಅಂತಿಮ ಕೀ ಉತ್ತರವಲ್ಲ, ಅಂತಿಮವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಾನೆ ಅಧಿಕೃತವಾಗಿ ಬಿಡ್ತಾರೆ. ಸೊ ಸ್ನೇಹಿತರೆ, ಈ ಕೀ ಆನ್ಸರ್ ನಾವೇ ಆಲ್ಮೋಸ್ಟ್ ಎಲ್ಲವೂ ಕೂಡ ಸರಿಯನ್ನ ಮಾಡಿದ್ದೇವೆ. ಸೊ ಒಂದಿಷ್ಟು ಗೊಂದಲ ಇದ್ದು ಅನ್ನ ಕೂಡ ನಾನು ನಿಮ್ಗೆ ಹೇಳಿದ್ದೇನೆ. ಸೊ ನಿಮ್ಗೆ ಅದರಲ್ಲಿ ಏನಾದ್ರು ತಪ್ಪನ್ಸ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಈ ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ಸೊ ಇದೇ ರೀತಿ ನಿಮಗೆ ಕೀ ಆನ್ಸರ್ ಗಳ ವಿಡಿಯೋಗಳು ಬೇಕಿತ್ತು ಅಂತ ಹೇಳಿದ್ರೆ, ಸೊ ನೀವು ಮತ್ತೆ ಇದಕ್ಕೆ ವಿವರಣಾತ್ಮಕವಾಗಿ ನಿಮಗೆ ಈ ಪೇಪರ್ ಅನಾಲಿಸಿಸ್ ಅನ್ನ ಮಾಡ್ಬೇಕಂದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ PSI ಬರೆದಿರುವಂತಹ ಎಲ್ಲ ಆಸ್ಪಿರೆಂಟ್ಸ್ ಗೆ ಈ ವಿಡಿಯೋನ ಫಾಲೋ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಇದೇ ತರ ನಮ್ಮನ್ನ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.